मौजूद थे। ये प्लेटफॉर्म से हम एक बहुत स्ट्रांग मैसेज ये देना चाहते थे कि बहुत सारे दलित ऑर्गेनाइजेशंस भी इसमें मौजूद थे। ये प्लेटफॉर्म से हम एक ही मैसेज देना चाहते थे कि जो आज फिस्ता ही ताकत हिंदुस्तान के अंदर अलग अलग मसलों पर, चाहे अजान का हो, चाहे तीन तलाक का हो, या बीफ बैन पर हो, अलग अलग हिजाब का हो, अलग अलग मसलों पर जो काम कर रही है, तो इनके नापाक एजेंडों को किसी भी कीमत पर हिंदुस्तान के अंदर हम लोग कामयाब होने नहीं देंगे बोलकर ಜನಗಳು ಇವತ್ತು ಹಾಗೂ ಇನ್ನ ಮುಂದೆನೂ ಸಹ ಎಸ್ ಟಿ ಪಿ ಕಡೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಇವತ್ತು ಈ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ನಾನು ಒಂದೇ ಒಂದು ನಿಮ್ಮೆಲ್ಲರಿಗೂ ಒಂದು ಭರವಸೆ ಕೊಡ್ತೀನಿ. ಬಹುಶಃ ಇನ್ನೊಂದು 5 ವರ್ಷದಲ್ಲಿ ಇದೇ ಕರ್ನಾಟಕದಲ್ಲಿ ಎಸ್ ಟಿ ಪಿ ನಿಂದ MLA MP ರಾಜ್ಯಸಭಾ ಮೆಂಬರು ಹಾಗೂ ಕೌನ್ಸಿಲರ್ಗಳನ್ನು ಗೆದ್ದು ಬರುವಂತಹ ಶಕ್ತಿ ಆ ಪವಿತ್ರ ಆತ್ಮರಾದಂತಹ ಅಲ್ಲಾಹನ ಕೊಡ್ಲಿ. ಹಾಗೂ ಇದೇ ತರ ಕಾರ್ಯಕ್ರಮಗಳು ಜಾತ್ಯಾತೀತವಾಗಿ ನಮ್ಮ ಎಸ್ ಡಿ ಪಿ ನಿಂದ ನಡೀಲಿ ಅಂತ ನಾನು ನಮ್ಮೆಲ್ಲ ಸ್ನೇಹಿತರ ಮೂಲಕವಾಗಿ ಕೋರಿಕೊಳ್ತೇನೆ. ಮಾಡಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಈ ಪವಿತ್ರವಾದ ರಂಜಾನ್ ಮಹಿನದಲ್ಲಿ ಪವಿತ್ರವಾತ್ಮರಾದಂತಹ ಅಲ್ಲಾವಿನ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಏನು ಕರ್ನಾಟಕದಲ್ಲಿ ಈ ಕೋಮು ದಳ್ಳೂರಿ ಇದೆ ಹಾಗೂ ಒಂದು ಒಂದು ಧರ್ಮ ದಂಗಲಿದೆ ಅದು ಕೊನೆ ಆಗಬೇಕು ಅನ್ನೋದು ಎಸ್ ಟಿ ಪಿ ಐನ ಒಂದು ಪ್ರಥಮವಾದಂಥ ಹೋರಾಟ. ಅದು ಇವತ್ತು ಸರಿನೇ, ಇನ್ನೂ ಎಷ್ಟು ವರ್ಷ ಆದರೂ ಸರಿನೇ, ಎಸ್ ಟಿ ಪಿ ಐ ಹೋರಾಟದಲ್ಲಿ ಮಂಚೂಣಿಯಲ್ಲಿರುತ್ತೆ. ಜನಗಳು ಇವತ್ತು ಹಾಗೂ ಇನ್ನು ಮುಂದೆನೂ ಸಹ ಎಸ್ ಟಿ ಪಿ ಐ ಕಡೆ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಇವತ್ತು ಈ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ನಾನು ಒಂದೇ ಒಂದು ನಿಮ್ಮೆಲ್ಲರಿಗೂ ಒಂದು ಭರವಸೆ ಕೊಡ್ತೀನಿ. ಬಹುಶಃ ಇನ್ನೊಂದು 5 ವರ್ಷದಲ್ಲಿ ಇದೇ ಕರ್ನಾಟಕದಲ್ಲಿ ಎಸ್ ಟಿ ಪಿ ಐನಿಂದ MLA MP ರಾಜ್ಯಸಭಾ ಮೆಂಬರು ಹಾಗೂ ಕೌನ್ಸಿಲರ್ಗಳನ್ನು ಗೆದ್ದು ಬರುವಂಥ ಶಕ್ತಿ ಆ ಪವಿತ್ರ ಆತ್ಮನಾದಂಥ ಅಲ್ಲಾಹನ ಕೊಡಲಿ. ಹಾಗೂ ಇದೇ ಥರ ಕಾರ್ಯಕ್ರಮಗಳು ಜಾತ್ಯಾತೀತವಾಗಿ ನಮ್ಮ ಎಸ್ ಡಿ ಬೈನಿಂದ ನಡೀಲಿ ಅಂತ ನಾನು ನಮ್ಮೆಲ್ಲ ಸ್ನೇಹಿತರ ಮೂಲಕವಾಗಿ ಕೋರಿಕೊಳ್ತೇನೆ. ಸರ್, ಒಂದು ಪ್ರಶ್ನೆ ಹೇಳಿ. ಏನು ಎಸ್ ಡಿ ಪಿ ಕೇವಲ ಮುಸಲ್ಮಾನರ ಪಕ್ಷ ಎಂಬಂತಹ ಮಾತಿದೆ, ಆರೋಪ ಇದೆ, ಇದು ಎಷ್ಟು ಸರಿ ಅಂತ ಹೇಳಿ. ನೀವು ಯಾವ ರೀತಿಯಲ್ಲಿ ಇದರಲ್ಲಿ ಮಾಡ್ತಾ ನೋಡಿ ಸರ್, ಆ್ಯಕ್ಚುಲಿ ಈಗ ಆಪಾದನೆಗಳು ಯಾಕೆ ಬರುತ್ತೆ ಅಂತಂದರೆ, ಯಾವುದು ಪಕ್ಷ
ಒಂದು ಯಶಸ್ವಿಯಾಗಿ ಬೆಳೆಯುತ್ತೆ ಆಗ ಈ ತರ ಆಪಾದನೆಗಳು ಬಂದೇ ಬರುತ್ತೆ ಈಗ ಬಿಜೆಪಿ ಯೂನಿಲ್ಯಾಟರಲ್ ಆಗಿ ಪಕ್ಷ ಆಗಿಲ್ವಾ ಹಿಂದೂಗಳ ಪಕ್ಷ ಅಂತ ಪ್ರತಿಬಿಂಬಿಸ್ತಾ ಇಲ್ವಾ ಹಾಗೆ ಎಸ್ಡಿಪಿಐ ಒಂದೇ ಪಕ್ಷ ಅಂತ ತಪ್ಪು ತಿಳ್ಕೊಳ್ಳೋದು ಅದು ತಿಳ್ಕೊತಾ ಇರೋದು ತಪ್ಪು ಇದರಲ್ಲಿ ದಲಿತರು ಇದ್ದಾರೆ ಹಾಗೂ ಇದರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಇದರಲ್ಲಿ ಮುಸ್ಲಿಮ್ಸ್ರು ಇದ್ದಾರೆ ತುಂಬ ಸಮಾಜದಲ್ಲಿ ಅಪ್ರೆಸ್ಡ್ ಕ್ಲಾಸ್ ಆಗಿದೆ ಅದಕ್ಕೆ ಹೋರಾಟ ಮಾಡ್ತಾ ಇರುವಂಥ ಪಕ್ಷ ಬಂದ್ಬಿಟ್ಟು ಇವತ್ತು ಎಸ್ಡಿಪಿಐ ನೀವು ಬಹುಶಃ ಬೆಂಗಳೂರಿನ ಯಾವುದೇ ಗಲ್ಲಿಯಲ್ಲಿ ದಲಿತರು ಇರ್ಬೋದು ಮುಸ್ಲಿಮ್ಸ್ರು ಇರ್ಬೋದು ನೀವು ಹೋಗಿ ಕೇಳಿ ಯಾವುದೇ ಬಡ ಜನಗಳಿಗೆ ನಿಮಗೆ ನ್ಯಾಯ ಯಾವ ಪಕ್ಷ ಕೊಡ್ತಾ ಇದೆ ಅಂತ ಎಲ್ಲರ ಒಕ್ಕರಲ್ಲಿನ ಮಾತು ಎಸ್ಡಿಪಿಐ ಅನ್ನೋದೇ ಅವರೆಲ್ಲರ ಒಂದು ಘೋಷಣೆ ಆಗಿದೆ ಅಂದರೆ ಎಸ್ಡಿಪಿಐ ಬಂದ್ಬಿಟ್ಟು ಎಲ್ಲ ಒಂದು ಕಾಮನ್ ಮ್ಯಾನ್ ಅವರ ಹೃದಯದಲ್ಲಿ ಇವತ್ತು ರಾರಾಜಿಸ್ತಾ ಇದೆ ಅದರಿಂದ ಭಯದಿಂದ ಪ್ರಧಾನಮಂತ್ರಿ ಮೋದಿನೂ ಎಸ್ಡಿಪಿಐ ಎಗೇನೆಸ್ಟ್ ಮಾತಾಡ್ತಾರೆ ಅಮಿತ್ ಶಾ ಅವರು ಇದರ ಎಗೇನೆಸ್ಟ್ ಆಗಿ ಮಾತಾಡ್ತಾರೆ ಇದಕ್ಕೆಲ್ಲ ಎಸ್ಡಿಪಿಐ ಯಾವುದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇದು ರಾಜ ಗಂಭೀರದಲ್ಲಿ ಒಂದು ಆನೆ ಹೆಜ್ಜೆ ಹಾಕಿ ಮುಂದೆ ಹೋಗುತ್ತೆ ಅನ್ನೋದು ನನಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರು ಡಿಸ್ಟ್ರಿಕ್ಟ್ಗೆ ಜಾನೀಬ್ ಸೆ ಆಜ್ ಇಫ್ತಿಯಾರ್ ಪಾರ್ಟಿ ಕಾ ಗೆಟ್ ಟುಗೆದರ್ ಜೊ ಆರ್ಗನೈಜ್ ಕಿಯೇ ಥೆ ಯೇ ಸಿರ್ಫ್ ಪಾರ್ಟಿಕ್ಕೆ ಹದ್ ತಕ್ ನಹೀ ಇಸ್ಮೇ ಮುಖ್ತಲಿಫ್ ತನ್ಜೀಮೋಕ್ಕೆ ಲೀಡರ್ಸ್ ಔರ್ ಮುಖ್ತಲಿಫ್ ಪಾರ್ಟಿಯೋಂಕ್ಕೆ ಜೈಸ JDS ಹೋ ಯಾ ಕಾಂಗ್ರೆಸ್ ಹೋ ತಮಾಮ್ ಪಾರ್ಟೀಸ್ಗೆ ಲೀಡರ್ಸ್ ಭೀ ಇಸ್ಮೇ ಮೌಜೂದ ಥೆ ಯೇ ಪ್ಲಾಟ್ಫಾರ್ಮ್ ಸೆ ಹಮ್ ಏಕ್ ಬಹುತ್ ಸ್ಟ್ರಾಂಗ್ ಮೆಸೇಜ್ ಯೇ ದೇನಾ ಚಾಹತೆ ಥೆ ಕೆ ಬಹುತ್ ಸಾರೆ ದಲಿತ್ ಆರ್ಗನೈಜೇಷನ್ಸ್ ಭೀ ಇಸ್ಮೇ ಮೌಜೂದ ಥೆ ಯೇ ಪ್ಲಾಟ್ಫಾರ್ಮ್ ಸೆ ಹಮ್ ಏಕ್ ಹೀ ಮೆಸೇಜ್ ದೇನಾ ಚಾಹತೆ ಥೆ ಕೆ ಜೊ ಆಜ್ ಫಿಸ್ತಾ ಹೀ ತಾಕತ್ ಹಿಂದೂಸ್ತಾನ್ಕ್ಕೆ ಅಂದರ್ ಅಲಗ್ ಅಲಗ್ ಮಸಲೋ ಪರ್ ಚಾಹೆ ಅಜಾನ್ ಕಾ ಹೋ ಚಾಹೆ ತೀನ್ ತಲಾಖ್ ಕಾ ಹೋ ಯಾ ಬೀಫ್ ಬ್ಯಾನ್ ಪರ್ ಹೋ ಅಲಗ್ ಅಲಗ್ ಹಿಜಾಬ್ ಕಾ ಹೋ ಅಲಗ್ ಅಲಗ್ ಮಸಲೋ ಪರ್ ಜೊ ಕಾಮ ಕರ್ ರಹಿ ಹೈ ತೋ ಇನ್ಕೆ ನಾಪಾಕ್ ಅಜೆಂಡೋಕ್ಕೋ ಕಿಸಿ ಭೀ ಕೀಮತ್ ಪರ್ ಹಿಂದೂಸ್ತಾನ್ಕ್ಕೆ ಅಂದರ್ ಹಮ್ಲೋಗ ಕಾಮಯಾಬ್ ಹೋನೆ ನಹೀ ದೇಂಗೆ ಬೋಲ್ಕರ್ ಯೇ ಪ್ಲಾಟ್ಫಾರ್ಮ್ ಸೆ ಏಕ್ ಬಹುತ್ ಬಡಾ ಮೆಸೇಜ್ ದಿಯಾ ಗಯಾ ಮುಖ್ತಲಿಫ್ ತನ್ಜೀಮೋಕ್ಕೆ ಔರ್ ಬಹುತ್ ಸಾರೆ ದಲಿತ್ಕ್ಕೆ ಜೊ ಲೀಡರ್ಸ್ ಹೇ ಯೇ ಭೀ ಆಜ್ ಇಫ್ತಿಯಾರ್ ಕಿ ಪಾರ್ಟಿ ಮೇ ಮೌಜೂದ ಥೆ ತೋ ಇನ್ಕಾ ಭೀ ಏಕ್ ಹೀ ಉನ್ವಾನ್ ಥಾ ಕೆ ಏಕ್ ಹಿಂದೂಸ್ತಾನ್ ಮೇ ಜೊ ಹೈ ಏಕ್ ಅಮನ್ ಔರ್ ಸುಕೂನ್ ಕಿ ಫಿಜಾ ಚಲಾನೆಕ್ಕೆ ಲಿಯೆ ಹಮ್ಲೋಗ ಸಾರೆ ಜೊ ಹೈ ಆಜ್ ಏಕ್ ಇಫ್ತಿಯಾರ್ ಕಿ ಪಾರ್ಟಿ ಕಾ ಏಕ್ ಬಹಾನಾ ಲೇತೆ ಹುವೆ ಏಕ್ ಸೋಷಲ್ ಹಾರ್ಮನಿ ಕಾ ಮೆಸೇಜ್ ದೇನಾ ಸಬ್ಸೆ ಬಡಾ ಮಕ್ಸದ್ ಥಾ ಹಮಾರ ದೇಖಿಯೇ ಇಫ್ತಾರ್ ಏಕ್ ಇಬಾದತ್ ಹೈ ಔರ್ इसको इबादत समझ करके ही किया गया है रहा मसला ये किसी पार्टी या किसी इसकी तरफ से नहीं बल्कि एक इत्तेहाद का पैगाम जाए हम किसी भी जमात से ताल्लुक़ रखते हों मगर हमारा एक ही सप में खड़े हो गए महमूद अयास न कोई बंदा रहा न कोई बंदा नवाज यानी अमीर गरीब सब मिल करके बल्कि हमारे बिरादरान वतन भी हमारे साथ मिल करके हाथ बटाए जैसे मिसाल के तौर पर हमारे राजेश भाई हैं इसी तरह और भी हमारे बहुत सारे दोस्त हैं पीछे हैं वो सब मिल करके इसको प्रोग्राम को कामयाब किया इसीलिए हम लोगों ने ये जो है एक दूसरे का तारुफ कराने के लिए और उखुवत और हमदर्दी और भाईचारगी को कायम रखने के लिए हमने ये पार्टी तय किया था